ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಾನ್ ಆಫ್ ಸ್ಟಿಲ್ಸ್ ಕನ್ನಡ. ಸೊ ನವಂಬರ್ 7 ಇವತ್ತು ಬೆಳಗ್ಗೆ 6 ಗಂಟೆ ಆಗಿದೆ ಆ್ಯಂಡ್ ಗಾಂಧಿ ಕೋಟದಲ್ಲಿ ಸನ್ರೈಸ್ ನೋಡಲಿಕ್ಕೆ ಎದ್ದು ಹೊರಟಿದ್ದೇವೆ. ಸೊ ನೋಡುವ, ಆಲ್ಮೋಸ್ಟ್ ಬಂದ್ವಿ ನಾವು ಪಾಯಿಂಟ್, ಜಸ್ಟ್ 100 meters ದೂರದಲ್ಲಿ ಇದ್ವಿ ಆ್ಯಂಡ್ ಇಲ್ಲಿ ಈ ಥರ ಕಾಣಿಸ್ತಾ ಇದೆ ಸದ್ಯಕ್ಕೆ. ಇನ್ನು ಸನ್ರೈಸ್ ಆಗಿಲ್ಲ, ಫುಲ್ ಫಾಗಿ ಫಾಗಿ ಇದೆ. ಸೊ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ವಾಪಸ್, ಯಾಕಂದರೆ ಸನ್ರೈಸ್ ಆಗಲಿಲ್ಲ ಅವ್ರ ತುಂಬ ಫಾಗಿ, ಅವ್ರ ತುಂಬ ಕ್ಲೌಡಿ ಇದೆ. ಸೊ ಸನ್ರೈಸ್ ಆಗೋದು ಕಾಣಿಸ್ತಾ ಇಲ್ಲ. ಸೊ ಮನೆಗೆ ಹೋಗಿ ಸ್ವಲ್ಪ ಮಲ್ಕೊಂಡು ಎದ್ದು ಆಮೇಲೆ ಆ್ಯಕ್ಟಿವಿಟೀಸ್ ಎಲ್ಲ ಏನು ಮಾಡೋದು ನೋಡ್ತೇವೆ. ಆ್ಯಂಡ್ ಬೆಳಗ್ಗೆ ಸನ್ರೈಸ್ಗಂತ ಆಚೆ ಬಂದಿದ್ದೆ, ಬಟ್ ಸನ್ರೈಸ್ ಕಾಣಿಸ್ಲಿಲ್ಲ. ಮತ್ತೆ ಹೋಗಿ ರೆಸ್ಟ್ ತೊಗೊಂಡು ಬ್ರೇಕ್ಫಾಸ್ಟ್ ಮುಗಿಸಿ ಚೆಕ್ಔಟ್ ಆಗ್ತಿದ್ವಿ. ಬಟ್ ಬ್ರೇಕ್ಫಾಸ್ಟ್ ಓಕೆ, ಡೀಸೆಂಟ್ ಆಗಿತ್ತು. ಆ್ಯಂಡ್ ಇವಾಗ 11 o'clock ಚೆಕ್ಔಟ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಇವಾಗ ನಾವು ಮೋಸ್ಟ್ಲಿ ಪೆನ್ನಾ ರಿವರ್ ಬೋಟಿಂಗ್ ಹೋಗ್ತಿದ್ವಿ. ಆಮೇಲೆ ಇಲ್ಲೇ ಹತ್ತಿರದಲ್ಲಿ ಗಾಂಧಿ ಕೋಟ ಫೋರ್ಟ್ ಇದೆ. ಆಮೇಲೆ ಮೋಸ್ಟ್ಲಿ ಆನ್ ದ ವೇ ಬೇಲಮ್ ಕೇವ್ಸ್ ಹೋಗಿ ಬ್ಯಾಂಗ್ಳೂರ್ ಹೋಗೋ ಪ್ಲ್ಯಾನ್ಸ್ ಇದೆ. ಇವತ್ತು ಇವತ್ತಿದ್ದು ವ್ಯೂ ಈ ಥರ ಕಾಣಿಸ್ತದೆ ಬೆಳಗ್ಗೆ 11 o'clock ಇವಾಗ. ಬಟ್ ಇನ್ನೊಂದು ಏನು ತೋರಿಸಲೇಬೇಕಾದ ವಿಷಯ ಅಂದರೆ ಇಲ್ಲಿ ಟೂರಿಸ್ಟ್ ಬಂದವರೆಲ್ಲ ಕಸ ಹಾಕ್ತಾಯಿದ್ದಾರೆ, ನೋಡೋದಕ್ಕೆ ಚೆನ್ನಾಗಿಲ್ಲ. ಈ ವ್ಯೂ ಜೊತೆಗೆ ಈ ಕಸಗಳು ಎಲ್ಲ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಯಾರಾದರೂ ನೋಡ್ತಾ ಇದ್ರೆ ಎಲ್ಲರನ್ನೂ ಎಜುಕೇಟ್ ಮಾಡಿ ಪ್ಲೀಸ್. ಹೊರಡುವ ಇಲ್ಲಿಂದ. ಆ್ಯಕ್ಚುಲಿ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು. ರಾತ್ರಿ ಆ್ಯಕ್ಚುಲಿ ಕ್ಲೌಡ್ಸ್ ಇರೋದ್ರಿಂದ ಸ್ಟಾರ್ ಗೇಜಿಂಗ್ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಕ್ಲಿಯರ್ ಸ್ಕೈ ಇದ್ರೆ ಮೇ ಬಿ ಸ್ಟಾರ್ ಗೇಜಿಂಗ್ ಎಲ್ಲ ಮಾಡ್ತಿದ್ವಿ ಅನ್ನೋ ಗೊತ್ತಿಲ್ಲ. ಬಟ್ ವ್ಯೂ ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಹಿಂದ್ಗಡೆ ಎಲ್ಲ ಟೆಂಟ್ಸ್ ಎಲ್ಲ ನೋಡ್ಬೋದು, ಬುಕ್ ಮಾಡ್ಕೋಬೋದು. ಇಲ್ಲಿ ಓವರ್ ನೈಟ್ ಈ ಟೆಂಟಲ್ಲಿ ಬಂದು ಸ್ಟೇ ಎಲ್ಲ ಆಗ್ಬೋದು. ಇಲ್ಲಿ ಪೂರ್ತಿ ಫುಲ್ ಹಿಂದ್ಗಡೆ ಟೆಂಟ್ಸನ್ನು ಹಾಕಿರ್ತಾರೆ ನೀವು. ಆ್ಯಂಡ್ ಎದ್ದು ಕೂಡಲೇ ಈ ವ್ಯೂ ಕಾಣಿಸುತ್ತೆ, ಸನ್ರೈಸ್ ವ್ಯೂ ಕಾಣಿಸುತ್ತೆ. ಬಟ್ ಇವತ್ತು ಕ್ಲೌಡಿ ಆಗಿರೋದ್ರಿಂದ ಸನ್ರೈಸ್ ಸಿಕ್ಕಿಲ್ಲ ನಮಗೆ ನೋಡಲಿಕ್ಕೆ. ಬಟ್ ಓವರ್ಆಲ್ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್, ಗ್ರ್ಯಾಂಡ್ ಕ್ಯಾನಿಯನ್ ಆಫ್ ಇಂಡಿಯಾ. ಅದು ಹೇಗಿದೆ ಸಜಿ? ಚೆನ್ನಾಗಿದೆ, ಚೆನ್ನಾಗಿದೆ. ಎಂತ ಇಷ್ಟ ಆಯಿತು? ವ್ಯೂ ಒಳ್ಳೆ ಚೆನ್ನಾಗಿದೆ. ವ್ಯೂ ಜೊತೆ ಇಲ್ಲಿ ಕಸ ಹಾಕಿದ್ದು, ಕಸ ತುಂಬ ಒಳ್ಳೆ ಮಾಡಿದ್ದಾರೆ. ಜಿಪ್ ಲೈನಿಂಗ್, ರಾಕ್ ಕ್ಲೈಂಬಿಂಗ್ ಅಂತೆಲ್ಲ ಆಕ್ಟಿವಿಟೀಸ್ ಇದೆ. ಸೊ ಇವತ್ತಿನ ಫಸ್ಟ್ ಪ್ಲ್ಯಾನ್ ಹೋಗ್ತಾ ಇರೋದು ಗಾಂಧಿ ಕೋಟ ಫೋರ್ಟ್. ಈ ಲೊಕೇಶನ್ ಇಂದ ಫೋರ್ಟ್ ಜಸ್ಟ್ ಫ್ಯೂ ಮೀಟರ್ಸ್ ಇದೆ ಅಷ್ಟೇ. ಸೊ ಹೋಗೋಣ. ಸೊ ಇವಾಗ ಕಾರ್ ಪಾರ್ಕ್ ಮಾಡಿ ಫೋರ್ಟಿಗೆ ಹೋಗ್ತಿದ್ದೇವೆ. ಮೇ ಬಿ ಬೋಟಿಂಗಿಗೆ ಆಮೇಲೆ ಹೋಗ್ತೀವಿ. ಬೋಟಿಂಗಿಗೆ ವಾಕಿಂಗ್ ಡಿಸ್ಟೆನ್ಸ್ ಮೇ ಬಿ 30 minutes ಕೆಳಗೆ ಇಳಿಬೇಕು. ಸೊ ಮೇ ಬಿ ಆಮೇಲೆ ಹೋಗ್ತೀವಿ ಫೋರ್ಟ್ ವಿಸಿಟ್ ಆದಮೇಲೆ. ಸೊ ಇದು ಗಾಂಧಿ ಕೋಟ ಫೋರ್ಟ್ ಎಂಟ್ರೆನ್ಸ್. ಈ ಥರ ಮಾಡಿಟ್ಟಿದ್ದಾರೆ. ಎಷ್ಟಿದೆ ಮರ ಇದರ ಲೆಂತ್? ವಾವ್, ಹ್ಯೂಜ್ ಇದೆ, ಹ್ಯೂಜ್. ಸೊ ಎಂಟ್ರೆನ್ಸ್ ತುಂಬ ಹ್ಯೂಜ್ ಆಗಿ ಕಾಣಿಸ್ತದೆ. ಬಟ್ ಹೈಟ್ ಆರ್ ಬೇರೆ ಏನಾದ್ರು ಡೀಟೇಲ್ಸ್ ಈ ಎಂಟ್ರೆನ್ಸ್ ಹೈಟ್ ಬಗ್ಗೆ ಎಲ್ಲ ಇನ್ನೂ ಹಾಕಿಲ್ಲ. ಸೊ ನೋಡೋಣ, ಇದ್ರೆ ಹೇಳ್ತೀನಿ. ಸೊ ಎಂಟ್ರೆನ್ಸ್ ಒಳಗೆ ಬಂದಿದ್ವಿ. ಇವಾಗ ಒಂದು ಚಾರ್ಮಿನಾರ್ ಕಾಣಿಸ್ತಾ ಇದೆ ಅಲ್ಲಿ. ಆ್ಯಂಡ್ ಇದು ಆರ್ಕಿಟೆಕ್ಚರ್ ಬ್ಯೂಟಿಫುಲ್ ಆಗಿದೆ. ಸೊ ಬೇಸಿಕಲಿ ಇಲ್ಲಿ ಜೈಲ್ ಇದೆ, ಮಹಾದೇವರಾಯ ಟೆಂಪಲ್, ಜುಮ್ಮಾ ಮಾಸ್ಕ್, ಚಾರ್ಮಿನಾರ್ ಇವಾಗಷ್ಟೇ ನೋಡಿದ್ವಿ, ಬ್ಯಾನರ್ ಇದೆ, ರಂಗನಾಯಕಲು ಟೆಂಪಲ್ ಇದೆ. ಸೊ ನೋಡೋಣ, ಎಲ್ಲ ನೋಡ್ಲಿಕ್ಕಾಗುತ್ತೆ. ಸೊ ಇವಾಗ ಬಂದು ಕಾಣಕ್ಕೆ ಬಂದಿದೆ ಜೈಲಿಗೆ ಬೇಸಿಕಲಿ. ಸೊ ನೋಡೋಣ ಹೇಗಿರುತ್ತೆ ಅಂತ ಒಳಗಡೆ ಹೋಗಿ. ಸೊ ಇಲ್ಲಿನ ಸ್ಟ್ರಕ್ಚರ್ ಈ ಥರ ಕಾಣಿಸ್ತಾ ಇದೆ. ಆ್ಯಂಡ್ ದೂರದಲ್ಲಿ ಆ ಟೆಂಪಲ್ ಕಾಣಿಸ್ತಾ ಇದೆ. ದೂರದಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ. ನೋಡೋಣ, ಹತ್ರ ಹೋಗಿ ನೋಡೋಣ.
ಸೊ ಬೇಸಿಕಲಿ ಅದು ಜೈಲ್ ಎಂಟ್ರೆನ್ಸು ಆ್ಯಂಡ್ ಈ ಥರ ಇದೆ, ತುಂಬ ಸ್ಮೆಲ್ ಆಗ್ತದೆ, ಮೋಸ್ಟ್ಲಿ ಬಾಹುಲಿ ಎಲ್ಲ ಇದೆ. ಇಲ್ಲಿ ಕೆಳಗಡೆನೂ ಇದೆ ಅಂಡರ್ಗ್ರೌಂಡ್ ಸೆಲ್ಲರ್, ಸದ್ಯಕ್ಕೆ ಹೋಗ್ತಾ ಇಲ್ಲ. ಬಟ್ ಅದರ್ವೈಸ್ ಈ ಕಡೆ ಬಂದರೆ ಟೆಂಪಲ್ ಗೋಪುರ ಕಾಣಿಸ್ತಾ ಇದೆ ಆ್ಯಂಡ್ ಸುತ್ತಲೂ ಫೋರ್ಟ್ ಕನೆಕ್ಟಿಂಗ್ ಫೋರ್ಟ್ಸ್ ಕಾಣಿಸ್ತಾ ಇದೆ ಇಲ್ಲಿಂದ. ಸಚಿನ್ ಧೈರ್ಯ ಮಾಡಿ ಕೆಳಗೆ ಹೋಗ್ತಿದ್ದಾನೆ, ಇಲ್ಲಿ ಎಲ್ಲ ಇರ್ಬೋದು ಇಷ್ಟೇ. ಬಟ್ ತುಂಬ ಇನ್ಫಾರ್ಮೇಷನ್ ಇಲ್ಲಿ ಎಲ್ಲೂ ಬರ್ದಿಲ್ಲ, ಸೊ ಮೇ ಬಿ ಇನ್ಫಾರ್ಮೇಷನ್ ತುಂಬ ಬರೆದಿದ್ರೆ ನಮಗೂ ಗೊತ್ತಾಗೋದು ಈ ಜೈಲ್ ಬಗ್ಗೆ ಎಲ್ಲ, ಯಾವಾಗ ಕಟ್ಟಿದ್ದು ಏನೇ ಕಟ್ಟಿದ್ದಾರೆ ಅಂತೆಲ್ಲ. ಸೊ ಇವಾಗ ಜೈಲ್ ನೋಡಿ ಆಯಿತು, ನೆಕ್ಸ್ಟ್ ಹೋಗೋಣ ಮುಂದೆ ಏನೆಲ್ಲ ಸಿಗುತ್ತೆ ಅಂತ ನೋಡೋಣ. ಮಾಧವರಾಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಗೋಪುರ ಕಾಣಿಸ್ತದೆ ಆ್ಯಂಡ್ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿ ಕಾಣಿಸ್ತದೆ, ಇನ್ಫಾರ್ಮೇಷನ್ ಜಾಸ್ತಿ ಇಲ್ಲ. ಸೊ ಇಲ್ಲಿ ನನಗೆ ಗೊತ್ತಿಲ್ಲ ಇದು ಬಾವಿ ಅಂತಾರೆ ಏನಂತಾರೆ. ಸೊ ಇಲ್ಲಿಂದ ನೀರು ಇಡೀ ಊರಿಗೆ ಸಪ್ಲೈ ಆಗುತ್ತಂತೆ. ಆ್ಯಂಡ್ ಈ ಫೋರ್ಟ್ ಒಳಗಡೆನು ತುಂಬ ಮನೆಗಳಿವೆ. ಸೊ ಈ ಫೋರ್ಟ್ ಲಿವಿಂಗ್ ಫೋರ್ಟ್ ಅಂತ ಹೇಳ್ಬೋದು. ರಾಜಸ್ಥಾನಲ್ಲಿ ಒಂದು ಲಿವಿಂಗ್ ಫೋರ್ಟ್ ಇದೆ, ಐ ಥಿಂಕ್ ಜೈಸಲ್ಮೇರ್ ಫೋರ್ಟ್. ಅದೇ ಥರ ಇಲ್ಲೂ ಜನಗಳೆಲ್ಲ ವಾಸ ಮಾಡಿದ್ದಾರೆ ಈ ಫೋರ್ಟ್ ಒಳಗಡೆ. ಇವಾಗ ಟೆಂಪಲ್ ಹತ್ರ ಬಂದಿದ್ದೀನಿ. ಸೊ ಟೆಂಪಲ್ಗೆ ಬಂದ್ವಿ, ಬಟ್ ಇಲ್ಲಿ ಶೂಟಿಂಗ್ ನಡೀತಾ ಇದೆಯಂತೆ. ಸೊ ಅದಕ್ಕೆ ಟೆಂಪಲ್ನ ಇವಾಗ ಕ್ಲೋಸ್ ಮಾಡಿದ್ದಾರೆ. ನನ್ನ ಹಿಂದ್ಗಡೆ ನೋಡ್ಬೋದು ಇಲ್ಲೆಲ್ಲ ಶೂಟಿಂಗ್ ಸೆಟಪ್ ಎಲ್ಲ ಹಾಕಿಟ್ಟಿದ್ದಾರೆ, ಇದೆಲ್ಲ ಶೂಟಿಂಗ್ ಸೆಟಪ್ ಅಂತೆ. ಸೊ ಇದೆಲ್ಲ ಶೂಟಿಂಗ್ ಸೆಟಪ್ ಇದು. ಆ್ಯಕ್ಚುಲಿ ಸೊ ಟೆಂಪಲ್ ಇವಾಗ ಕ್ಲೋಸ್ ಇದೆ ಸದ್ಯಕ್ಕೆ. ಸೊ ಆ್ಯಂಡ್ ಅಲ್ಲಿ ದೂರದಲ್ಲಿ ಮಸೀದಿ ಮಾಸ್ಕ್ ಕಾಣಿಸ್ತದೆ, ಮೇ ಬಿ ಮಾಸ್ಕ್ವರೆಗೂ ನಡ್ಕೊಂಡು ಹೋಗ್ತೀವಿ. ಇಲ್ಲಿ ಹತ್ರದಲ್ಲೇ ಇದೆ. ಸೊ ನೋಡೋಣ. ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ಬೆವರ್ತಾನೂ ಇದೆ. ಅದು ಬಿಟ್ಟರೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಬೆವರಿದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಸುತ್ತಾಡೋದು, ಬಟ್ ಇಟ್ ಈಸ್ ನಾರ್ಮಲ್ ಹಿಯರ್. ಸೊ ರಂಗನಾಯಕಿ ಟೆಂಪಲ್ ಪೆನ್ನ ರಿವರ್ ವ್ಯಾಲಿ ಇದೆ, ಇವಾಗ ಹೋಗುವ. ಆ್ಯಂಡ್ ಇದು ಮಸೀದಿ. ಇವಾಗ ಮಸೀದಿ ಎಂಟ್ರೆನ್ಸ್ಗೆ ಹೋಗ್ತಾ ಇದ್ದೀನಿ, ನೋಡುವ ಹೇಗಿದೆ ಅಂತ. ಸೊ ಮಸೀದಿ ಒಳಗೆ ಹೋಗಿ ಬಂದ್ವಿ, ಬಟ್ ಹಿಸ್ಟ್ರಿ ಅಂತೂ ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿ ಯಾರು ಗೈಡ್ ಇದ್ರೆ ಗೈಡನ್ನು ಕೇಳ್ಬೋದಾಗಿತ್ತು. ಹಿಸ್ಟ್ರಿ ಅಂತ ಗೊತ್ತಾಗ್ತಿಲ್ಲ, ಬಟ್ ನೋಡೋದಕ್ಕೆ ಚೆನ್ನಾಗಿದೆ. ಸೊ ಹೋಗೋಣ. ಇವಾಗ ನೆಕ್ಸ್ಟ್ ಪೆನ್ನ ರಿವರ್ ವ್ಯೂ ವ್ಯಾಲಿ ಕಡೆ ಹೋಗ್ತದೆ. ಬಟ್ ಪೆನ್ನೆ ರಿವರ್ ಮುಂಚೆ ಹೋಗೋ ಮುಂಚೆ ಇಲ್ಲೊಂದು ರಂಗನಾಯಕಲು ಟೆಂಪಲ್ ಇದೆ, ಬಟ್ ನೋಡೋಣ ಹೋಗಿ ಏನಾಗಲಿ. ಸೊ ಬೇಸಿಕಲಿ ಇದನ್ನು ಸೆಕೆಂಡ್ ಹಂಪಿ ಅಂತಲೂ ಕರೀತಾರೆ, ಅಲ್ಲಿ ಎಂಟ್ರೆನ್ಸಲ್ಲಿ ಬರೆದಿಟ್ಟಿದ್ದು, ನಾಟ್ ಶ್ಯೂರ್. ಬಟ್ ಆರ್ಕಿಟೆಕ್ಚರ್ ಎಲ್ಲ ಹಂಪಿ ಥರನೇ ಇದೆ. ಸೊ ಇಲ್ಲಿ ನೋಡ್ಬೋದು ಆರ್ಕಿಟೆಕ್ಚರ್ ಡಿಸೈನ್ಸ್ ಎಲ್ಲ, ಆಲ್ಮೋಸ್ಟ್ ಹಂಪಿಯಲ್ಲಿ ಏನೆಲ್ಲ ನೋಡಿದ್ವಿ ಅದೇ ಇದೆ, ಇಲ್ಲೂ ಇದೆ. ಸೊ ಇದು ಎಂಟ್ರೆನ್ಸ್. ಸೊ ಇವಾಗ ಒಳಗೆ ಹೋಗ್ತಾ ಇದ್ದೀನಿ ಟೆಂಪಲ್. ಇಲ್ಲಿ ತುಂಬಾ ತಂಪಿದೆ ಅಲ್ಲ, ತಂಪಿದೆ ದೇವಸ್ಥಾನ. ಬಟ್ ಐಡಲ್ ಎಲ್ಲ ಇಟ್ಟಿಲ್ಲ, ಈ ಥರ ಕಾಣಿಸ್ತದೆ, ಬ್ಯೂಟಿಫುಲ್ ಆಗಿದೆ. ಏನದು ಹೊಯ್ಸಳ ಹೊಯ್ಸಳ ಎಂಪ ಹೊಯ್ಸಳ ಎಂಪೈರ್ ಅಲ್ಲ, ವಿಜಯನಗರ ಎಂಪೈರ್ ಹೊಯ್ಸಳ ಎಂಪ ಸೇಮ್ ಅಲ್ಲ, ನಂಗೆ ಗೊತ್ತಿಲ್ಲ. ಬಟ್ ಇದು ಆಲ್ಮೋಸ್ಟ್ ಸೇಮ್ ಹಂಪಿ ಥರನೇ,
ದಿಸ್ ಇಸ್ ಬೆಟರ್ ದನ್ ಹಂಪಿ. ನೋ ಹಂಪಿಲಿ ಎಷ್ಟುಂಟು, ಇದು ಜಸ್ಟ್ ಫ್ಯೂ. ಸೊ ಫೈನಲಿ ರೀಚ್ ಆಗಿದ್ದೀನಿ ಪೆನ್ನಾ ರಿವರ್ ವ್ಯಾಲಿ ಪಾಯಿಂಟ್. ಆ್ಯಂಡ್ ಈ ಥರ ಕಾಣಿಸ್ತದೆ. ವಾವ್, ಇಲ್ಲಿ ಸ್ವಲ್ಪ ತಂಪಾಗಿದೆ ಗಾಳಿ. ಸೊ ಇದು ಆ್ಯಕ್ಚುಲಿ ಪೆನ್ನಾ ರಿವರ್ ವ್ಯೂ ಪಾಯಿಂಟ್ ಆ್ಯಂಡ್ ಇದು ರೆಡ್ ಆ್ಯಂಡ್ ಇದರ ಹಿಂದ್ಗಡೆ ಪೂರ್ತಿ ವ್ಯೂ ನೋಡ್ಬೋದು ಪೆನ್ನಾ ರಿವರ್ ಆಚೆ ಈಚೆ ಗ್ರ್ಯಾಂಡ್ ಕ್ಯಾನಿಯನ್ ವ್ಯೂ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಸೊ ಫೈನಲಿ ಪೆನ್ನಾ ವ್ಯಾಲಿ ರಿವರ್ ವ್ಯೂ ನೋಡಿ ಆಯಿತು. ನಾವು ವಾಪಸ್ ಕಾರ್ ಪಾರ್ಕಿಂಗ್ ಕಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಸೆಕೆ ಜಾಸ್ತಿ ಆಗಿದೆ ಆ್ಯಂಡ್ ನಡೆದು ಸ್ವಲ್ಪ ಸುಸ್ತೂ ಆಗಿದೆ, ಬಟ್ ವ್ಯೂ ಅಂತೂ ಅಮೇಝಿಂಗ್ ಆಗಿತ್ತು. ವೀಕೆಂಡ್ ಅಲ್ಲ, ಸಾರಿ, ಸನ್ರೈಸ್ ಆರ್ ಸನ್ಸೆಟ್ ಟೈಮಿಗೆ ಬಂದರೆ ಇನ್ನೂ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇವಾಗ ಕಾರ್ ಪಾರ್ಕಿಂಗ್ ಹೋಗಿ ಡಿಸೈಡ್ ಮಾಡ್ತೀವಿ ಬೋಟಿಂಗಿಗೆ ಹೋಗಬೇಕಾ ಬೇಡವಾ ಅಂತ ಇನ್ನೂ ಡಿಸೈಡ್ ಮಾಡ್ತಿದ್ದೀವಿ. ಸೊ ಬೇಸಿಕಲಿ ಎಲ್ಲರದ್ದು ಎನರ್ಜಿ ಲೆವೆಲ್ಸ್ ಕಮ್ಮಿ ಆಗಿದೆ ನಡೆದು ಬೋಟಿಂಗಿಗೆ ತುಂಬ ಹಾಫ್ ಆನ್ ಅವರ್ ಕೆಳಗೆ ಇಳಿದು ನಡಿಬೇಕಿತ್ತು. ಓ ಹೋಗು ಹೋಗು. ಎಂತ ಬೋಟಿಂಗಿಗೆ? ಬೋಟಿಂಗಿಗೆ ಅವನು ಇಷ್ಟು ಬೇಡ ಬೇಡ ಹೇಳ್ತಿದ್ದ, ಈಗ ಹೋಗು ಹೋಗು ಹೇಳ್ತಾನೆ. ಇದು ಬೇಲಂ ಕೇಸ್, ಬೇಲಂ ಕೇಸ್ ಹೋಗು. ಹೋಗ್ತಾ ಇದ್ದೇವೆ ಅಂತ ನೋಡೋಣ, ಅಪ್ಡೇಟ್ ಮಾಡ್ತೀನಿ. ಹೋಗಿಲ್ಲ ಅಂದ್ರೆ ಇವನೇ ಕಾರಣ, ಹೋಗೋ ಹೇಳಿ ಹೋಗ್ತಾ ಇಲ್ಲ ಅಂತ ಇವನ್ ಕಾರಣ. ಸೊ ಟೈಮ್ ಇವಾಗ ಒಂದು ಕಾಲ ಆಗಿದೆ, ಬಟ್ ನಮ್ಮ ಸಚಿನ್ ಡಿಸೈಡ್ ಮಾಡಿದ್ದಾನೆ ಇವಾಗ ಪೆನ್ನಾ ರಿವರ್ ಬೋಟಿಂಗ್ನ ಕ್ಯಾನ್ಸಲ್ ಮಾಡ್ಬೇಕಂತ. ಬಿಕಾಸ್ ಬೇಲಂ ಕೇವ್ಸ್ ಕೇವ್ಸ್ ಹೋಗಬೇಕು, 5:30 ಕ್ಲೋಸ್ ಆಗುತ್ತಂತೆ. ಸೊ ಅದಕ್ಕಿಂತ ಮುಂಚೆ ಬೇಲಂ ಕೇವ್ಸ್ಗೆ ಹೋಗಬೇಕು. ಸೊ ಬೇಸಿಕಲಿ 61 kilometers ಆಗುತ್ತೆ ಇದರಿಂದ ಆ್ಯಂಡ್ 1.5 hours ತಗೊಳ್ತದೆ. ಬಿಕಾಸ್ ರೋಡು ಚೆನ್ನಾಗಿರೋಲ್ಲ ಅನ್ಕೋತೀನಿ, ಹೋಗೋಣ ಸದ್ಯಕ್ಕೆ. ಬಟ್ ಸಚಿನ್ ಹೇಳಿದ ಪ್ಲ್ಯಾನ್ ಕ್ಯಾನ್ಸಲ್, ಬೋಟಿಂಗ್ ಅವನೇ ಕ್ಯಾನ್ಸಲ್ ಮಾಡ್ದ, ಅವನೇ ಹೋಗುವ ಹೇಳಿ. ಎನರ್ಜಿ ಲೆವೆಲ್ ತುಂಬ ಕಮ್ಮಿ ಆಗಿದೆ. ಸ್ವಲ್ಪ ಹೊತ್ತು ಕಾರಲ್ಲಿ ರೆಸ್ಟ್ ಮಾಡಿ ಆಮೇಲೆ ಬೇಲಂ ಕೇವ್ಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಹೋಗುವ. ಊಟ ಇಲ್ಲ ಸಚಿನ್? ಊಟ ಇಲ್ಲ, ಊಟ ಇಲ್ಲ ಅಂತೆ ಅದರ ಮೇಲೆ. ಮದನ್ ಅವ್ರು ಹೇಳ್ತಾರೆ ಅವ್ರ ಎಕ್ಸ್ಪೀರಿಯನ್ಸ್. ಒಂದು 3.5 ಕೊಡ್ತೇನೆ. ಎಷ್ಟು ಹತ್ತರಲ್ಲಿ? 5 ಯಾಕೆ ಅಷ್ಟು ಕಮ್ಮಿ? ಮಧ್ಯದಲ್ಲಿ ಫಸ್ಟ್ ಆಫ್ ಆಲ್ ಕ್ಲೆಂಡಿನೆಸ್ ಇಲ್ಲ, ಮತ್ತೆ ವ್ಯವಸ್ಥೆ ಅಷ್ಟು ಒಳ್ಳೆಯಿರಲಿಲ್ಲ. ಎಕ್ಸ್ಪೀರಿಯನ್ಸ್ ವೈಸ್ ಓಕೆ. ನ್ಯೂ ಎಕ್ಸ್ಪೀರಿಯನ್ಸ್ ಸಚಿನ್ ಒಂದು 3.5. ಯಾವ್ದಾಗ ಕಟ್ ಮಾಡಿದ್ದೀನಿ ಹೇಳ್ತಾರೆ, ಕ್ಲೀನ್ಲಿನೆಸ್ ಇರಲಿಲ್ಲ. ಅದಕ್ಕೆ 4. ನಾನು 4. ಹೇಳಿ, ಎಂತ ಇಷ್ಟ ಆಯ್ತು ನಿಮಗೆ? ಇಷ್ಟ ಆಗೋದು ಪ್ಲೇಸ್ ಇಷ್ಟ ಆಯಿತು. ನಂದು ಫುಡ್ ತುಂಬ ಸ್ಪೈಸಿ ಆಗಿತ್ತು, ರಾತ್ರಿ ಊಟ ಭಯಂಕರ ಸ್ಪೈಸಿ ಆಗಿತ್ತು, ಬಟ್ ವ್ಯೂಸ್ ಎಲ್ಲ ಸೂಪರ್ ಆಗಿದೆ, ಅಮೇಝಿಂಗ್ ಆಗಿದೆ. ಸನ್ರೈಸ್ ಆ್ಯಂಡ್ ಸನ್ಸೆಟ್ಟಿಗೆ ಬರಬೇಕು. ನಾನು ಪ್ಲೇಸಿಗೆ 5/5 ಕೊಡ್ತೇನೆ, ಮತ್ತು ಪೀಪಲ್ ಆ್ಯಂಡ್ ಕ್ಲೆಲ್ಲಿನೆಸ್ಸಿಗೆ ಒಂದು ಆವ್ರೇಜ್ 3.5 ಕೊಡ್ತೇನೆ. ಓಕೆ. ಫುಡ್ ವಾಸ್ ಲೈಕ್ 5 out of 10 ಫುಡ್, ಬಟ್ ಲಂಚ್ ತಿಂದಿದ್ದೆ ಎಲ್ಲ ಈ ಏರಿಯಾದಲ್ಲಿ, ಸೊ ಅದಕ್ಕೆ ಹೇಳ್ತೇನೆ. ಮತ್ತು ಬ್ರೇಕ್ಫಾಸ್ಟ್ ವಾಸ್ ಆವ್ರೇಜ್. ಸೊ ಇದು ನಮ್ಮ ರೇಟಿಂಗ್. ಸೊ ನೆಕ್ಸ್ಟ್ ಹೋಗ್ತಾ ಇರೋದು ಬೇಲಂ ಕೇವ್ಸ್. ಸೊ ಹೋಗುವ, ಸ್ಟೇ ಟ್ಯೂನ್. ಇವಾಗ 3 hours ಆಗಿದೆ ಆ್ಯಂಡ್ ಬೇಲಂ ಕೇವ್ಸ್ ಹತ್ರ ಆಲ್ಮೋಸ್ಟ್ ರೀಚ್ ಆಗಿದೆ. ಇನ್ನು ಮೋಸ್ಟ್ಲಿ ಇನ್ನೊಂದು 5 kilometers ಇದೆ. ಬಟ್ ಇವಾಗ ಲಂಚ್ಗೆ ಐರಾಸ್ ರೆಸ್ಟೋರೆಂಟ್ ಅಂತ ಇಲ್ಲಿ ಇಟ್ಟಿದ್ದೀವಿ. ಊಟ ಎಲ್ಲ ಆಯಿತು, ಊಟ ಆದಮೇಲೆ ಇವಾಗ ಬೇಲಂ ಕೇವ್ಸ್ ರೀಚ್ ಆಗಿದೆ. ಟೈಮ್ ಇವಾಗ 4 hours ಆಗಿದೆ ಆ್ಯಂಡ್ ಇವಾಗ ಇಲ್ಲಿ ನಡೆಯೋದಿದೆಯಂತೆ. ಸೊ ಇದು ಒನ್ ಆಫ್ ದ ನ್ಯಾಚುರಲ್ ಫಾರ್ಮೇಷನ್ ಅಂತ ಇಲ್ಲಿ.
ಈ ಕೇವ್ಸ್. ಸೊ ಹೋಗಿ ನೋಡೋಣ ಹೇಗಿದೆ ಅಂತ. ಎಂಟರ್ ದ ಕೇವ್ಸ್ ಇನ್ ಗ್ರೂಪ್ ಅಂತ ಮಾಡ್ತಿದ್ದೆ ಸಚಿನ್. ಸೊ ಇದು ಕೇವ್ಸ್ ಎಂಟ್ರಿಗೆ ಜಾಗ. ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ ಕೇವ್ಸ್ ಕೆಳಗಡೆ. ಇಲ್ಲಿ ಹೀಗೆ ಕಾಣಿಸಿದೆ, ಬಿಸಿ ಇದೆ, ಬಿಸಿ ಇದೆ ಪ್ರಕೃತಿ. ಇಲ್ಲ ಈಗ ಕೋಲ್ಡ್ ಆಯ್ತು, ಇವಾಗ ಕೋಲ್ಡ್ ಆಯ್ತು. ಸೊ ಇದೆಲ್ಲ ನ್ಯಾಚುರಲ್ ಫಾರ್ಮೇಶನ್. ಇಲ್ಲ ಒಂದೂವರೆ ಕಿಲೋಮೀಟರ್ ಹೋಗ್ಬೇಕು ಬಾ. ಈ ಕೇವ್ಸ್ ಅಲ್ಲಿ ನ್ಯಾಚುರಲ್ ಲೈಮ್ ಸ್ಟೋನ್ ಫಾರ್ಮೇಶನ್ ಆಗಿರೋ ಪ್ಲೇಸ್ ಇದು. ಬೇಸಿಕಲಿ ಈ ಕೇವ್ಸ್ ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ಸ್ಟ್ರೆಂತ್ ಇದೆ, ಬಟ್ ವಿಸಿಟರ್ಸಿಗೆ 1.5 ಕಿಲೋಮೀಟರ್ಸ್ ನಾವು ಒಳಗಡೆ ನಡ್ಕೊಂಡು ಹೋಗ್ಬೋದು. ಆ್ಯಂಡ್ ನಮ್ಮ ಕೇವ್ ಹಿಂದೆ ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೊ ಇದು ಬೇಸಿಕಲಿ ನ್ಯಾಚುರಲ್ ಲೈಮ್ ಸ್ಟೋನ್ಸ್ ಫಾರ್ಮ್ ಆಗಿರೋದು, ಈ ಥರ ಕಾಣಿಸ್ತಾ ಇದೆ. ಕೇವ್ಸ್ ಹೈಟ್ ನೋಡ್ಬೋದು ಆಲ್ಮೋಸ್ಟ್ ನನ್ನ ತಲೆ ಹತ್ರನೇ ಇದೆ. ಆ್ಯಂಡ್ ಹೀಗೆ ಹೋಗ್ಬೇಕು. ಅಯ್ಯಪ್ಪ ಫೈನಲಿ ಹೊರಗಡೆ ಬಂದಾಯಿತು. ಆಲ್ಮೋಸ್ಟ್ ಈಗ ಟೈಮ್ 4:40 ಆಗಿದೆ. ಬಟ್ ಒಳಗಡೆ ತುಂಬಾ ಸೆಕೆ ಇತ್ತು. ಆ್ಯಕ್ಚುಲಿ ಟೆಂಪ್ರೇಚರ್ ಕಮ್ಮಿ ಆಗುತ್ತೆ ಅಂತೆಲ್ಲ ನಾನು ಓದಿದ್ದೆ, ಬಟ್ ಟೆಂಪ್ರೇಚರ್ ಎಲ್ಲ ಕಮ್ಮಿ ಆಗಿರಲಿಲ್ಲ, ತುಂಬಾ ಸೆಕೆ ಇತ್ತು. ಆ್ಯಂಡ್ ಸ್ವಲ್ಪ ನನಗೆ ಆಕ್ಸಿಜನ್ ಕಮ್ಮಿ ಅನಿಸ್ತಾ ಇತ್ತು ಅವಾಗ ಅವಾಗ. ಸೊ ಆಲ್ಮೋಸ್ಟ್ 90% ನೋಡಿದ್ವಿ. ಒಳಗಡೆ ವಾಟರ್ಫಾಲ್ಸ್ ಥರ ಅಂತ ಎಲ್ಲ ಇದೆ, ನ್ಯಾಚುರಲ್ ವಾಟರ್ಫಾಲ್ಸ್ ಎಲ್ಲ ಇದೆ, ನೀರು ಹರಿಯೋ ಜಾಗ ಎಲ್ಲ. ಸೊ ಅದೆಲ್ಲ ನೋಡಿ ವಾಪಸ್ ಬಂದ್ವಿ. ಬಟ್ ಅದೇ ಸ್ವಲ್ಪ ಸೆಕೆ ಅನ್ನಿಸ್ತು, ಅದಕ್ಕೆ ಬೇಗ ಬೇಗನೆ ಆಚೆ ಬಂದು ಇವಾಗ ಹೊರಗಡೆ ಬಂದು ಕೂತಿದ್ದೀವಿ. ಇನ್ನೇನು ಮನೆಗೆ ಹೊರಡೋದು ಬೆಂಗಳೂರಿಗೆ. ಆಲ್ಮೋಸ್ಟ್ 280 ಕಿಲೋಮೀಟರ್ಸ್ ಇದೆ. ಸೊ ಆಲ್ಮೋಸ್ಟ್ 6 hours ಡ್ರೈವ್ ಇದೆ ಬೆಂಗಳೂರಿಗೆ. ಸೊ ಇವಾಗ ಹೊರಡ್ತೀವಿ ಇಲ್ಲಿಂದ.